ಕೇವಲ ಹೇಳಲಿಕ್ಕೆ ಜಾಣತನ ಬೇಕಾಗಿಲ್ಲ, ಕೇಳಲಿಕ್ಕೂ ಕೂಡ ಒಂದಿಷ್ಟು ಬುದ್ಧಿ ಬೇಕಾಗ್ತದೆ. ಒಬ್ಬ ಸಮಾಜ ಸೇವಕಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು, ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು. ಒಂದನೇ ತಾರೀಕಿಗೆ ಒಂದು ದಿವಸ, ಎರಡನೇ ತಾರೀಕು ಮತ್ತೊಂದು, ಹೀಗೆ ಎರಡು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಕೆಲವು ಜನ ಸ್ವಾಮಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಸಂಗೀತಗಾರರಿಗೆ, ಉಪನ್ಯಾಸಕರಿಗೆ ಹೀಗೆಲ್ಲ ಆಮಂತ್ರಣ ಮಾಡಿಕೊಂಡು ಪತ್ರಿಕೆಯನ್ನು ಮುದ್ರಣಗೊಳಿಸಿ ಅವ್ರಿಗೆ ಇನ್ನೇನು ಎಲ್ಲರಿಗೆ ಮುಟ್ಟಿಸ್ಬೇಕನ್ನುವ ಅದರೊಳಗೆ ಇಂತಹದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಆ ತಾಯಿಗೆ ಗೊತ್ತಾಯಿತು. ಎಲ್ಲರಿಗೂ ಹೋಗಿ ಮನೆ ಮನೆಗೆ ಮುಟ್ಟಿಸೋ ಬದಲಿ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಎಲ್ಲರಿಗೆ ಕೊಟ್ಟರಾಯಿತು ಅಂಥೇಳಿ ಬಂದ್ಲು. ಒಂದು ನೂರಾರು ಪತ್ರಿಕೆಗಳನ್ನು ತೆಗೆದುಕೊಂಡು, ಆ ಪತ್ರಿಕೆಗಳನ್ನು ತೆಗೆದುಕೊಂಡು ಬರುವಂತಹ ಹೆಣ್ಮಗಳ ಜೊತೆಗೆ ತನ್ನ ಸಖಿಯನ್ನು ಅಂದರೆ ಗೆಳತಿಯನ್ನು ಕರ್ಕೊಂಡು ಬಂದಿದ್ಲು. ನಾನು ಒಬ್ಬಳೇ ಆಗ್ತೀನಿ, ಹೋಗೋಣ ಬಾ. ಸಾವಿರಾರು ಜನರಿಗೆ ಪತ್ರಿಕೆ ಕೊಡಬೇಕಾಗಿತ್ತು. ಒಂದನೇ ತಾರೀಕಿಗೆ ಇಂತಹ ಕಾರ್ಯಕ್ರಮ ಇದೆ, ಇಂತಿಂಥವ್ರು ಬರ್ತಾರೆ, ಇಂಥ ಟೈಮಿಗೆ ನಡೆಯುತ್ತೆ, ನೀವು ಬರಬೇಕು. ಎರಡನೇ ತಾರೀಕಿಗೆ ಹೀಗಿದೆ, ಹೀಗೆಲ್ಲ ಹೇಳ್ಕೋತೇವೆ, ಕುಂದ್ರೋದೇನು, ಇದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಬೇಕು ಅಂತೇಳಿ ತಿಳ್ಕೊಂಡು ಅವಳು ಪತ್ರಿಕೆಯನ್ನು ಬೇಕಾದವ್ರಿಗೆ ಕೊಡೋದು. ಮುಂದಿನ ತಿಂಗಳ ಒಂದಕ್ಕೆ ಎರಡಕ್ಕೆ ತಪ್ಪಲಾರ್ದಂಗೆ ಬರಬೇಕು ಅಂತ ಪತ್ರಿಕೆ ಕೊಡ್ತೀವಿ. ಆ ಪತ್ರಿಕೆ ತಗೊಳ್ಳೋರು ತಿಳ್ಕೊಂಡಿದ್ದೆ ಬೇರೆ, ಒಂದಕ್ಕೆ ಎರಡಕ್ಕೆ ಅಂದ್ರೆ ಇವರು ಕನ್ನಡ ಶಾಲಿ ಭಾಷೆಗೆ ಹೋದರು, ಗೊತ್ತಲ್ಲ ನಿಮಗೆ ಒಂದಕ್ಕೆ ಎರಡಕ್ಕೆ ಅಂತ. ಏನು ಹೇಳುತ್ತಾ ಇದ್ದಾಳೆ ಅದರ ಕಡೆಗೆ ಯಾರ್ದೂ ಲಕ್ಷ್ಯ ಇಲ್ಲ, ಎಲ್ಲರೂ ಒಂಥರ ಮುಖವನ್ನು ಮಾಡ್ತಾ ಇದ್ದಾಗ ಅವಾಗರ ಹೇಳೋರು ತಿಳ್ಕೋಬೇಕಾಗಿತ್ತು ಒಂದಕ್ಕೆ ಎರಡಕ್ಕೆ ಅನ್ನೋರು ಸುಮ್ಮನೆ ಹೇಳ್ತಾ ಇರೋದು ಹಾಗೆ. ಬಹಳಷ್ಟು ಜನರು ಹೀಗೆ ಮುಖವನ್ನ ಕಿವುಚ್ತಾ ಇರುವಾಗ ಈ ಮಗ್ಗಲಿದ್ದ ಹೆಣ್ಮಗಳು ಬಹಳ ಬೇಕಾದ ಸಖಿ ಗೆಳತಿ ಅಂತೇನು ಹೇಳಿದ್ನಲ್ಲ, ಇವಳು ಕೂಡ ಬೇರೆನೆ ತಿಳ್ಕೊಂಡಾಳ. ಇವಳರ ತಿಳ್ಕೊಬೇಕಿಲ್ಲ, ಬಹಳ ಬೇಕಾದಾಕಿ. ಇವಳಂತಾಳ, ಎದಕ್ಕೆ ಕರೀತಿದ್ದಿ, ನೀರಿಲ್ಲ ಪಾರಿಲ್ಲ ಇಂಥ ಬರಗಾಲದಾಗ, ಅವಳು ತಿಳ್ಕೊಂಡಿದ್ದಷ್ಟೇ. ಓಹೋ, ಇವ್ರು ತಪ್ಪು ತಿಳ್ಕೊಂಡಂಗೆ ಕಾಣ್ತೈತೆ ಅಂತ ಅವಾಗಾರ ಹೇಳೋಳು ಒಂದಿಷ್ಟು ಸುಧಾರಿಸಿಕೊಂಡು ಹೇಳಬೇಕಾಗಿತ್ತಲ್ಲ, ಅವಾಗಾದರೂ ಎಚ್ಚರ ವಹಿಸಬೇಕಾಗಿತ್ತು. ಅವಕ್ಕೆ ಕೇಳಾಕ ಬರ್ತಾ ಇಲ್ಲ, ಹೇಳಾಕ ಬರ್ತಾ ಇಲ್ಲ. ನೀರಿಲ್ಲದ ಕಾಲದಾಗ ಎದಕ್ಕೆ ಕರಿತೀದಿ ಅಂತ ಕೇಳಿದರೆ ಅವಾಗ ಅವಳಂತಾಳೆ, ಅವರು ಒಂದಕ್ಕೆ ಬರಲೇ ಇಲ್ಲ ಅಂದರೂ ಪರವಾಗಿಲ್ಲ, ಎರಡಕ್ಕೆ ಬರಲೇಬೇಕು. ನಾ ಎಲ್ಲಿಂದ ನೀರು ತಂದು ಕೊಡ್ತೀನಿ? ಅಂಧಕನ ಕೈ ಅಂಧಕ ಹಿಡಿದಂತೆ ಹೇಳೋರಿಗೆ ಹೇಳಾಕ ಬರಲಿಲ್ಲ ಅಂದ್ರೆ, ಕೇಳೋರಿಗೆ ಕೇಳಾಕ ಬರಲಿಲ್ಲ ಅಂದ್ರೆ ಅರ್ಥ ಅನರ್ಥ ಆಗ್ತದೆ, ಅರ್ಥ ಅನರ್ಥ ಆಗ್ತೈತಿ. ಅನರ್ಥ ಆಗಬಾರ್ದು. ಯಾವುದು ನಿಮಗೆ ತಿಳಿದೇ ಇಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು, ಅದನ್ನು ಪರಿಹಾರ ಮಾಡ್ಕೋಬೇಕು. ಯಾಕಂತಂದ್ರೆ ನಾವೆಲ್ಲ ಕನ್ನಡಿಗರು, ನಮ್ಮ ಭಾಷೆ ಬೇರೆ ಬೇರೆ, ಒಂದೊಂದು ಜಿಲ್ಲಾದ ಭಾಷೆ ಒಂದೊಂದು ತರನಾಗಿದೆ. ಪುಣ್ಯಕ ಧಾರವಾಡ ಜಿಲ್ಲೆಯ ಈ ಭಾಷೆ ಏನೈತಲ್ಲ ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತ, ಆದರೆ ಬೇರೆ ಯಾವ ಜಿಲ್ಲೆಯ ಭಾಷೆ ಈ ಜಿಲ್ಲೆಗೆ ಅನ್ವಯಿಸೋದಿಲ್ಲ. ನಿಮಗೆಲ್ಲ ಗೊತ್ತು, ನೀವು ಬಹಳಷ್ಟು ಕಡೆಗೆ ಸಂಚಾರ ಮಾಡಿ ಬಂದವರು, ಪ್ರಯಾಣ ಮಾಡಿ ಬಂದವರು. ಬೀದರ್ಗೆ ಹೋದರೆ ಒಂಥರ, ಬೆಂಗಳೂರಿಗೆ ಹೋದರೆ ಒಂಥರ, ಬೆಳಗಾವಿಗೆ ಹೋದ್ರೆ, ಗುಲ್ಬರ್ಗ ಬಳ್ಳಾರಿಗೆ ಹೋದ್ರೆ, ಕಾರವಾರಕ್ಕೆ ಹೋದ್ರೆ, ಇವೆಲ್ಲ ಕನ್ನಡ ನಾಡು. ಇಲ್ಲಿ ಭಾಷೆ ಬೇರೆ ಬೇರೆ ಇದೆ. ಎಲ್ಲರೂ ಕನ್ನಡವನ್ನೇ ಮಾತಾಡ್ತಾರಂದ್ರೆ ಬೇರೆ ಬೇರೆ ತೆರನಾಗಿ ಮಾತಾಡ್ತಾರೆ. ಬೆಂಗಳೂರಿನೊಳಗೆ ಬೀದರ್ದು ಹುಡುಗ ಪದವಿ ಪಡ್ಕೊಂಡ, ಡಿಗ್ರಿ ಮಾಡಿಕೊಂಡ, ಮುಗಿಸಿಕೊಂಡು ಬೀದರಕ್ಕೆ ಬಂದ, ನೌಕರಿ ಪಡ್ಕೊಂಡ, ನಿಶ್ಚಯ ಕಾರಣ ಆಯಿತು, ಲಗ್ನ ಪತ್ರಿಕೆ ಪ್ರಿಂಟ್ ಆಯಿತು, ಬೆಂಗಳೂರು ಗೆಳೆಯಾಗ ಕಳಿಸಿಕೊಟ್ಟ ಮದುವೆಗೆ ಬರಬೇಕು, ಒಂದೇ ರೂಮಿನೊಳಗೆ ಇದ್ದವ್ರು ಇವರಿಬ್ರು. ಆತ ಫೋನ್ ಮಾಡಿದ, ನನಗೆ ಆ ಟೈಮ್ನೊಳಗೆ ಕೆಲಸ ಬಹಳ ಐತಿ, ನಿನ್ನ ಮದುವೆ ಚೆನ್ನಾಗಾಗಲಿ, ಇಲ್ಲಿಂದನೇ ಹರಿಸ್ತೇನೆ, ಸಮಯ ಸಿಕ್ಕಾಗ ಒಂದು ಸಾರಿ ಬಂದು ಹೋಗ್ತೇನೆ. ಬಹುದಿವಸದ ನಂತರ ವಿಳಾಸವನ್ನು ಹಿಡ್ಕೊಂಡು ಬಂದ ಬೀದರಕ್ಕೆ. ಈತ ನೌಕರಿಗೆ ಆಫೀಸಿಗೆ ಹೋಗಿದ್ದ,
ಆ ವಿಳಾಸ ತೆಗೆದುಕೊಂಡು ಮನೆಗೆ ಹೋಗಿ ಕದ ತಟ್ಟಿದ. ಒಳಗಿಂದ ಒಬ್ಬ ಹೆಣ್ಮಗಳು ಬಂದ್ಲು, ಪ್ರಾಯದ ಹೆಣ್ಮಗಳು. ಅನುಕೊಂಡ ಬಹುಶಃ ನನ್ನ ಸ್ನೇಹಿತನ ಹೆಂಡತಿ ಸತಿ ಇವಳೇ ಇರಬೇಕು ಅಂತ ಅನುಕೊಂಡ. ಧೈರ್ಯವಾಗಿ ಇದು ಇವ್ರ ಮನೆ ಏನ್ರಿ ಅಂತ ಕೇಳಿದ. ಹೌದ್ರಿ, ಅವ್ರ ಮನೇನ ಅದಾರನ್ರಿ, ಅವರು ಅದಾರನ್ರಿ. ಈತ ಬೆಂಗಳೂರು ಭಾಷೆಯಲ್ಲಿ ಕೇಳಿದಾಗ ಆತ ಬೀದರ್ದ ಆ ಹೆಣ್ಮಗಳು ಬೀದರ್ ಭಾಷೆಯಲ್ಲೇನೆ ಹೇಳಬೇಕಲ್ಲ, ಹಿಂದ್ಗಡೆ ಬರ್ರಿ ಅಂದ್ಲಾಗಿ. ಹಿಂದ್ಗಡೆ ಬರ್ರಿ, ಹಿಂದ್ಗಡೆ ಬರ್ರಿ ಅಂದ್ರೆ ಈ ಬೆಂಗಳೂರು ಕಡೆಗೆ ಅರ್ಥನೇ ಬೇರೆ, ಅವ್ರ ಕಡೆಗೆ ಅದರ ಅರ್ಥನೇ ಬೇರೆ. ಅವ್ರ ಕಡೆಗೆ ಬೀದರ್ದವ್ರ ಕಡೆಗೆ ಹಿಂದ್ಗಡೆ ಬರ್ರಿ ಅಂತಂದ್ರೆ ಈಗ ಅವರಿಲ್ಲ, ತಾಸು ಎರಡು ತಾಸು ತಡೆದು ಬರ್ರಿ ಅಂದಂಗೆ. ಇವ್ರ ಕಡೆಗೆ ಹಿಂದ್ಗಡೆ ಅಂದ್ರೆ ಮನೆ ಹಿಂದೆ ಬರ್ದಂಗೆ. ಈತ ಪಾಪ ಬಹಳ ಕಷ್ಟಪಟ್ಟು ಹಿಂದೆ ಬಂದಾನ, ಅಲ್ಲೂ ಕದ ಹಾಕೈತಿ, ಮತ್ತೆ ಅಲ್ಲಿ ಬಡಿತಾನೆ. ಕದ ತೆಗೆದು ನೋಡಿದ್ಲು, ಈತನ ವ್ಯವಸ್ಥೆ ಕಂಡು ಯಾರೋ ಇರಬಹುದಂತೇಳಿ ತಾಯಿ ಕದ ಹಾಕ್ತಾಳೆ. ಆದರೂ ದೂರ ಬಂದಿನಿ ಭೆಟ್ಟಿಯಾಗಿ ಹೋಗ್ಬೇಕಂತೇಳಿ ಬೇಸರ ಆಗಿದ್ರು ಹೋಗಿ ಒಂದು ಕಟ್ಟಿ ಮೇಲೆ ಕುಳಿತುಕೊಂಡ. ದೂರ ಆತ ತಡವಾಗಿ ಬಂದು ಪ್ರೀತಿಯಿಂದ, ಬಾರಪ್ಪ ಯಾವಾಗ ಬಂದಿ, ನಾನು ಸ್ವಲ್ಪ ಅನಿವಾರ್ಯ ಆಗಿತ್ತು, ನೀನು ಕಾಯಬೇಕಾಗಿತ್ತು, ಬಿಟ್ಟು ಹೋಗಿದ್ದೆ, ತಂದೆಲ್ಲ ಪರಿಸ್ಥಿತಿಯನ್ನು ಹೇಳಿಕೊಂಡು ಒಳಗೆ ಕರ್ಕೊಂಡು ಬಂದು ಕುಂದರ್ಸಿಕೊಂಡ. ಪಡಸಾಲಿ ಏನು ವಿಸಿಟಿಂಗ್ ಹಾಲ್ ಅಂತಿರಲ್ಲ, ಅಲ್ಲಿ ಕುಂದರ್ಸಿ, ಕುಂದ್ರೋದು ಬೇಡ, ಈಗ ನೀ ಯಾವಾಗ ಬಂದಿಯೋ ಎಷ್ಟೊತ್ತಿಗೆ ಬಿಟ್ಟಿಯೋ ಗೊತ್ತೇ ಇಲ್ಲ, ಬಾಬಾ ಊಟ ಮಾಡೋಣ, ನಿನ್ನ ಸಲುವಾಗಿ ನಾನು ಊಟ ಮಾಡಿಲ್ಲ ಅಂದ. ಇವ ಬೆಂಗಳೂರು ಭಾಷೆಯಲ್ಲೇ ಹೇಳಬೇಕಲ್ಲ ಉತ್ತರನ. ಆಯ್ತು ಆಯ್ತು ಅಂದ. ಆಯ್ತು ಆಯ್ತು ಅಂದ್ರೆ ಈ ಕಡೆದವ್ರು ತಿಳ್ಕೊಳ್ಳೋದು ಏನಂದ್ರೆ ಮುಗಿಸಿಕೊಂಡ ಕುಂತಾನಂತ. ನನ್ನ ಕುಟುಂಬ ಬಾಳ ಒಳ್ಳೆಯವಳದಾಳೆ, ಅತಿಥಿ ಸತ್ಕಾರ ಮಾಡೋದ್ರೊಳಗೆ ಒಂದು ಹೆಜ್ಜೆ ಮುಂದದಾಳ, ಬಹುಶಃ ಉಣಿಸೆ ಕುಂದಿರಿಸಿರ್ಬೇಕಂತ ತಿಳ್ಕೊಂಡಿವ. ಪಾಪ ಒಳಗೆ ಸಹಿತ ಕರೆದಿಲ್ಲ, ಒಳಗೆ ಸಹಿತ ಕರೆದಿಲ್ಲ, ಉಣಿಸಿ ಕುಂದಿರಿಸಿರ್ಬೇಕು. ಹೋಗಿ ಊಟ ಮಾಡಿ ಬಂದ ಇವನು ಉಪವಾಸನೆ. ಇದು ಕನ್ನಡ.